ಬಡಕಂಬಿ ತೋಟದ ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಚಾಲನೆ. ಸರ್ಕಾರಿ ಶಾಲೆಗಳು ಬೆಳೆದರೆ ಕನ್ನಡ ಉಳಿಯುತ್ತದೆ. ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳ ಸರ್ವಾಂಗೀಣ ಏಳಿಗೆಗಾಗಿ ಬೇಕಾದ ದೃಢ ವಿಶ್ವಾಸ ನೀಡುವುದರ ಜೊತೆಗೆ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುತ್ತವೆ. ಅಂತಹ ಶಾಲೆಗಳಿಗೆ ಬೇಕಾದ ಅವಶ್ಯಕ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖಂಡ ರವಿ ಬಡಕಂಬಿ ಅವರು ಹೇಳಿದರು. ಅವರು ಸ್ಥಳೀಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಡಕಂಬಿ ತೋಟದಲ್ಲಿ ಗ್ರಾಮ ಪಂಚಾಯಿತಿ ಸಂಕೋನಟ್ಟಿ ಇವರಿಂದ ಸುಮಾರು 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಶಾಲಾ ಆವರಣದ ಕಾಂಪೌಂಡ್ ಗೋಡೆ ನಿರ್ಮಾಣ ಮತ್ತು ಪ್ಲೇವಿಂಗ್ ಬ್ಲಾಕ್ ಅಳವಡಿಕೆ ಭೂಮಿ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಒಳ್ಳೆಯ ಹೆಸರನ್ನ ಮಾಡ್ತಕ್ಕಂಥ ಶಾಲೆ ಅತ್ಯಂತ ಸರೌಂಡಿಂಗ್ ಹತ್ತಿರ್ತಕ್ಕಂಥ ಶಾಲೆ ಇರಲಿಲ್ಲ. ಯಾಕಂದ್ರೆ ತುಂಬ ಜನಸಂಖ್ಯೆ ಕೆಲವೊಂದು ಸಾವಿರ ಹುಡುಗರದ ಕೈ ಮುಚ್ಚಲ ತರೋ, ಆದರೆ ಹುಡುಗರು ಹೆಚ್ಚಾಗಿ ಶಾಲೆಗೆ ಕುಂದ್ರಾಸೋದು ಜಾಗಲಾಗಿತ್ತು. ಮೊನ್ನೆ ತಾನೇ ಒಂದೆಲ್ಲ ಪ್ರತಿನಿಧಿಗಳ ಸಹಾಯದಿಂದ ಮತ್ತು ಅಧಿಕಾರಿಗಳ ಸಹಾಯದಿಂದ ಒಂದು ಸುಭವವಾದ ಕಟ್ಟಡ ಆಗಿದೆ. ಇದೇ ರೀತಿ ಮುಂದಿನ ನಿರ್ಮಾಣಗಳು ಕೂಡ ಒಳ್ಳೆಯ ಶಾಲೆಗೆ ಇನ್ನೂ ಅನುದಾನ ತಂದು ಒಂದು ಶಾಲೆ ಇದು ಶಾಲೆ ಯಾವುದೇ ಕಾನ್ವೆಂಟ್ ಶಾಲೆಗೆ ಕಮ್ಮಿ ಇಲ್ಲ ಅನ್ನೋ ಹಾಗೆ ನಾವೆಲ್ಲರೂ ಕೈ ಜೋಡಿಸಿ ಮಾಡೋಣ. ಮತ್ತು ನನಗೆ ಕರೆಸಿ ಮಾತನಾಡಿದ ಅವಕಾಶ ಕೊಟ್ಟ ಕರೆಸಿದ ಎಲ್ಲರಿಗೂ ನನ್ನ ನಮಸ್ಕರಿಸುತ್ತೆ. ನಂತರ ಶಾಲೆಯ ಮೂಲಭೂತ ಸೌಕರ್ಯಗಳ ಬಗೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ತೋರಿಸಿ ಅಭಿವೃದ್ಧಿಗೆ ಸಹಕರಿಸಿ ಎಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಪ್ಪಸಾಬ್ ಆಲಬಾಳ, ಸುಭಾಷ್ ಹುಬ್ಬಳ್ಳಿ, ಶಿವಾನಂದ್ ಚಮಕೇರಿ, ಮಾರುತಿ ಐಗಡಿ, ರವಿ ಬಡಕಂಬಿ, ಪ್ರಭಾಕರ್ ಚಮಕೇರಿ, ಹನುಮಂತ್ ಭಜಂತ್ರಿ, ರಾಮು ಬಡಕಂಬಿ, ಪರಶುರಾಮ್ ಪೋಳ್, ಬಸವರಾಜ್ ದರೂರ್, ಶ್ರೀಶೈಲ್ ಐಗಡಿ, ದರ್ಯಪ್ಪ ಚೌಹಾಣ್, ಶೇಖರ್ ನಾರಪ್ಪಗೋಳ್, ಶ್ರೀಕಾಂತ್ ಬಡಕಂಬಿ, ಮುರುಗೇಶ್ ಮೋಳೆ, ಮಾರುತಿ ಸೌದತ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಅತ್ನಿ ಕಾಗ್ವಾಡದಿಂದ ಕಲ್ಲಪ್ಪ ಕನಾಳರ ವರದಿ.